ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರ ಚಕ್ರಗಳು ಕಾರ್ಯದ ರೂಪರೇಷೆಗಳು ತಯಾರಾಗಿರ್ತಕ್ಕಂಥ ಮುರುಡೇಶ್ವರ ಜಯಂತ ಅವ್ರ ಮುಂದೆ ಕರೆಸಿ ಹೇಳಿದ್ವಿ ಹಿಂಗೆ ಏ ಮಾಡೋಣ್ರಿ ಅವರು. ಆಮೇಲೆ ಅವರು ಅದ್ರ ಖಟ್ಪಟ್ಟಿ ಹೋಗಿ ತೊಡಗಿದ್ರು. ಮಹಾರಾಜರ ಅನುಗ್ರಹದಿಂದ ಅಲ್ಲಿ ದೊಡ್ಡಬಳ್ಳಾಪುರದಿಂದ ಸ್ವಲ್ಪ 25-30 ಕಿಲೋಮೀಟ್ರ್ ಮೇಲೆ ಒಂದು ಭಾಳ ದೊಡ್ಡದಾಗಿರೋ ಪರ್ವತ ಗುಡ್ಡ ಅದ, ಅಲ್ಲಿಂದ ಕಲ್ಲು ಕೊರಿತಾರೆ. ಬರೆದು 100 ಅಡಿ ಬೇಕಂದರೂ ಬರೆದು ಕೊಡ್ತಾರೆ. ಅಲ್ಲಿ ಹೋಗಿ ಅನೇಕ ಕಲ್ಲಿದ್ದು ನೋಡಿದ್ವಿ. ಈ ಕಲ್ಲು ಮನಸ್ಸಿಗೆ ಬಂತು. ಆಮೇಲೆ ಇದನ್ನು ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ವಿ. ಅಲ್ಲಿಂದ ತರೋದು, ಇಲ್ಲಿ ಇಳಿಸೋದು, ಇಲ್ಲಿ ಅದನ್ನೆಲ್ಲ ಅದರದೆಲ್ಲ ಏನದ ನಕ್ಷೆ ಬರೆಯೋದು, ಆಮೇಲೆ ತಂದು ಅಲ್ಲಿ ನಿಂದ್ರಿಸೋದು ಅಂದ್ಕೂಡ ಅವರು ಒಪ್ಪಿಕೊಂಡ್ರು. ದುಡ್ಡು ವ್ಯವಹಾರ ಅದೇನಂಥ ಮಹತ್ವದ್ದಾಗಲಿಲ್ಲ. ಅವರು ಅದನ್ನು ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತೆಲ್ಲ ಮಾಡಿದರು. ಅದಕ್ಕೆ ಅನುಸಾರವಾಗಿ ಅವರು ಅಲ್ಲಿ ಕಲ್ಲು ಕೊರೆದು ಕೂಡಲೇ ಹೇಳ್ತೀವ್ರಿ ಅಂದರು. ಹೋದ್ವಿ ನಾವು, ನಮಗೂ ಭಾಳ ಸಮಾಧಾನ ಆಯಿತು. ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅದಕ್ಕೆ ಅನುಕೂಲ ಮಾಡಿಕೊಟ್ರು. ಇವತ್ತು ಆ ಕಲ್ಲು, ಆ ಶಿಲೆ ಇವತ್ತು ಸದ್ಗುರು ಸಾನ್ನಿಧ್ಯದಲ್ಲಿ ಮತ್ತು ಅವರ ಒಂದು ಈ ಕಾರ್ಖಾನೆಯಲ್ಲಿ ಬಂದು ಬೀಳೋ ದೃಷ್ಟಿಯಿಂದಲೂ ಸಹಿತ ಇವರು ಎಲ್ಲರೂ ಟ್ರಕ್ಕಿನವರು, ತಂದವರು, ಕ್ರೇನ್ನವರು ಎಲ್ಲರೂ ಅನುಕೂಲ ಆಗಿ ಈ ಒಂದು ಶಿಲೆಯನ್ನು ಇಲ್ಲಿ ಇಳಿಸಿದರು. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನೊಂದು ಸಂಕಲ್ಪ ಇತ್ತು, ಮಹಾರಾಜದೇನೊಂದು ಸಂಕಲ್ಪ ಇತ್ತು, ಅದು ಈ ಮಟ್ಟಿಗೆ ನೆರವೇರಿತು ಅನ್ನೋ ಒಂದು ಸಮಾಧಾನ ಇದೆ. ಮತ್ತು ಇನ್ನು ಮುಂದಿನ ಕಾರ್ಯ ಅದು ಸಹಜವಾಗಿ ಆಗಬಹುದು ಅನ್ನೋ ಕಲ್ಪನಾ ಇದೆ. ಅದೇ ರೀತಿಯಾಗಿ ಇತ್ತಾಗ ಇಡೀ ಜಗತ್ತಿನೊಳಗನೆ ಈವರೆಗೂ ಯಾವ ಸಂಸ್ಥೆಗಳಿಂದ ಯಾವ ಒಂದು ಸಾಮ್ರಾಜ್ಯದಿಂದಲೂ ಬರೆಸ್ಲಿಕ್ಕೆ ಶಕ್ತವಾಗಿರದೇ ಇರತಕ್ಕಂಥ 150 ಕೋಟಿ ರಾಮನಾಮ ಜಪ ಬರೆದು ಸಿದ್ಧ ಆಗಿರೋ ಪುಸ್ತಕಗಳಿದವನು, ಅವುಗಳನ್ನು ನಾವು ಇಡೋದಕ್ಕಾಗಿ ಸುಮ್ಮನೆ ದೊಡ್ಡ ಗೋಡಾವನ್ನು ಕಟ್ಟಿಸಿ ಇಡ್ಲಿಕ್ಕತ್ತಿಲ್ಲ. ಅದಕ್ಕೊಂದು 4 ಅಂತಸ್ತಿನ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ಕಟ್ಟಿಸ್ತಾ ಇದ್ದೀವಿ. ಅದು ಸಹಿತ ಮಹಾರಾಜರ ಸಂಕಲ್ಪ. ಅವರು ಅದರ ಮುಂದೆ ಇದೇ ರೀತಿಯಾಗಿ ಅದರ ಕಳಸ ಏನು, ಯಾವ ಒಂದು ಎತ್ತರಕ್ಕೆ ಹೋಗಿರ್ತದದು, ಅದೇ ಎತ್ತರದ ಒಂದು 2 ಲೆವೆಲ್ನಲ್ಲಿ ಒಂದು ರಾಮನಾಮ ಸ್ತಂಭ, ಸದ್ಗುರು ಸ್ತಂಭ. ಇದು ಹೆಬ್ಬಳ್ಳಿಯ ಒಂದು ಇತಿಹಾಸದಲ್ಲಿ ಮತ್ತು ಪ್ರಪಂಚದ ಇತಿಹಾಸದೊಳಗೂ ಇಂದು ಇದು ಚಿರಸ್ಮರಣೀಯವಾಗಿರ್ತಕ್ಕಂಥ ಪ್ರಸಂಗ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ. ಅಲ್ಲೂ ಇವರೇ ಜವಾಬ್ದಾರಿ ತಗೊಂಡು 75 ಅಡಿ ರಾಮನಾಮ ಸ್ತಂಭವನ್ನು ನಿಲ್ಲಿಸಿಕೊಡ್ತೀವಿ ಅಂತ ಅಂದಿದ್ದಾರೆ. ಇದು ನಮಗೆ ನಿಜವಾಗಿಯೂ ನಮ್ಮ ಅರ್ಥಾತ್ ಹೆಬ್ಬಳ್ಳಿ ಇತಿಹಾಸದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಇವೆರಡೂ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆಗಳು. ಇದು ಕೇವಲ ನಾವು ಮನಸ್ಸಿನಾಗ ಏನಾದ್ರು ಅಂದ್ಕೊಂಡ್ರೆ ಆಗುವಂಥದ್ದಲ್ಲ. ಹಿಂದೆ ಸದ್ಗುರು ಪ್ರಚಂಡವಾಗಿರ್ತಕ್ಕಂಥ ಒಂದು ಅವ್ರ ಸಂಕಲ್ಪ ಶಕ್ತಿ, ಅವರ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುವುದರಿಂದ ಈ ಕಾರ್ಯ ಈ ಮಟ್ಟಿಗೆ ಬರೆದು ಒಂದೊಂದು ಸಂದರ್ಭ ಹೆಂಗೆ ಬರ್ತಾವೆ ಅಂದರೆ, ಯಾವುದಾದ್ರೂ ಒಂದು ಇಂಥ ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ವಿಘ್ನಗಳು ಬರ್ತಾವೆ. ಮೊದಲೇದಾಗಿ ಅವ್ರು ಏನಂದಿದ್ರು, ನೀವು ಅಲ್ಲಿ ಕಲ್ಲು ಪೂಜೆ ಮಾಡಲಿಕ್ಕೆ ಬರುವಾಗ 1,00,000 ರೂಪಾಯಿ ತೊಗೊಂಬರ್ರಿ ಅಂದಿದ್ರು. ನಮ್ಮ ಕಡೆಗೆ 1,00,000 ಸಹಿತ ಇದ್ದಿದ್ದಿಲ್ಲ. ಆದ್ರೆ ನಾವು ಗುರುಗಳ ಕಡೆಗೆ 1,00,000 ಕೊಟ್ಕೊಂಡಿದ್ವಿ. ಆದ್ರೆ ಹೋಗೋ ಮುಂದೆ 2 ತಾಸು ಮುಂಚೆ ಒಬ್ಬರು ನಮಗೆ 10,00,000 ರೂಪಾಯಿ ತಂದುಕೊಡ್ರಿ, ಅದು 10,00,000 ರೂಪಾಯಿ ತೊಗೊಂಡು ಹೋದ್ವಿ. ಅಲ್ಲಿ ಹೋದ್ವಿ, ಮುಂದೆ ಹೊಸಪೇಟೆ ಒಳಗೆ ಒಂದು ಪ್ರಕರಣ ಆಯ್ತು. ನಾವು ಅಲ್ಲಿ ಕೆಳಕ್ಕೆ ಕೂತು ಅಲ್ಲಿ ನಮ್ಮನ್ನು ಭೇಟಿಯಾಗಿ ಬಂದಿರೋ ಭಕ್ತರಿಗೆ ಪ್ರಸಾದ ಕೊಡ್ತಾ ಇದ್ವಿ. ಟ್ರೈನ್ ಬಿಟ್ಬಿಟ್ರು. ಆದ್ರೆ ನಮಗೆ ಭಾಳ ಜನ ಮುಂದೆ ನಿಂತಿದ್ದರಿಂದ ನಾವು ಟ್ರೈನ್ ಬಿಟ್ಟಂತ ಕಾಣಿಸ್ಲಿಲ್ಲ. ಅವ್ರಿಗೆಲ್ಲರಿಗೂ ನಮ್ಮ ಕಡೆ ಲಕ್ಷಿತ್ತು, ಆದ್ದರಿಂದ ಅವ್ರಿಗೂ ಗೊತ್ತಾಗಲಿಲ್ಲ. ಆಮೇಲೆ ಒಮ್ಮೆಲೆ ಟ್ರೈನ್ ಬಿಟ್ಟಂತಂದ್ವಿ. ಹೋದ್ವಿ, ಅದು ಹಿಂಗೆ ಎಡಗೈಲೇ ಒಂದು ಎಡಗಡೆ ಇರೋ ಕಂಬ ಹಿಡಿದೆ ಅದು ಪೈಪು. ಅದು ಟ್ರೈನ್ ಸ್ವಲ್ಪ ಸ್ಪೀಡ್ ಆಯಿತು, ಹಿಂಗಾಗಿ ಆ ಬಲಗೈಗೆ ಆ ಬಲಗ
ಕಂಬು ಸಿಗುವಲ್ತು ರಾಡು ದಪ್ಪನ ಪೈಪ್ ಎಡಗಾಲ ಮ್ಯಾಲೆ ಇಟ್ಟೀನಿ ಬಲಗೈ ಬಲಗಾಲು ತೂಗ್ಯಾಡಿ ಕತ್ತಾವು ಮಹಾರಾಜರ ಸಂಕಲ್ಪ ಗಿರೀಶ ಮತ್ತು ಚೈತನ್ಯ ಇಬ್ಬರು ಒಳಗಿದ್ರು ಒಬ್ಬನು ಹಿಂಗೆ ತೆಕ್ಕಿ ಬಿದ್ದು ನಮ್ಮನ್ನ ಟೊಂಕ ಹಿಡಿದು ಎತ್ಲಿ ಕತ್ತಾನು ಗಿರೀಶ್ ಎರಡು ರಟ್ಟಿ ಹಿಡಿದು ಎತ್ಲಿ ಕತ್ತಾನು ಕಾಲು ಕರ್ಕೋತ ಹೋಗ್ತಾ ಇವೆ ಅಂತೂ ಅದರಾಗ ಮಹಾರಾಜರು ನಮ್ಮನ್ನು ಸುರಕ್ಷಿತವಾಗಿ ಒಳಗೆ ಕರ್ಕೊಂಡ್ರು ಇವತ್ತು ಈ ಕಲ್ಲು ಬಂದಿ ಬಂದಕ್ಕೆ ಇಲ್ಲ ನಮ್ಮನ್ನ ಅಲ್ಲಿಂದನ ಕಲ್ಲು ಹೊತ್ತಂಗೆ ಹೊತ್ಕೊಂಡು ಹೋಗ್ಬೇಕಾಗ್ತಿತ್ತು ಅಂಥ ಪ್ರಸಂಗ ಬರಲಿಲ್ಲ ಆದ್ದರಿಂದ ಇದು ನಿಜವಾಗಿಯೂ ಅವ್ರದ ಒಂದು ಸಂಕಲ್ಪ ಅಂತ ನಮಗೆ ಅನ್ನಿಸ್ತದೆ ಅದು ಇದೇ ರೀತಿಯಾಗಿ ಈ ಕಲ್ಲು 39 ಅಡಿ ಮೇಲೆ ಕಾಣಿಸ್ತದೆ ಯಾಕಂದರೆ 13 ಮೂರಲ್ಲೇ 39 ಮೂರು ಸಲ ಶ್ರೀರಾಮ್ ಜಯ ರಾಮ್ ಆಯ್ತು ಇದ್ರ ಮೇಲೂ ಸಹಿತ ಮೇಲಿಂದ ಕತನಕ ಶ್ರೀರಾಮ್ ಜಯರಾಮ್ ಜಯ ರಾಮ್ ಬರೆಸ್ತೀವಿ ಕೆಳಗೆ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಸಮರ್ಥರು ಮತ್ತು ತುಕಾಮಾಯಿರ್ತಾರೆ ಮ್ಯಾಲೆ ಮಾಡ್ತೀರ ಇರ್ತಾ ಇಂಥ ಒಂದು ಭವ್ಯ ಸ್ತಂಭ ಅದೇ ರೀತಿಯಾಗಿ ಅದು ರಾಮನಾಮ ಸ್ತಂಭ 75 ಅಡಿ ಇವೆರಡೂ ಏನದನು ನಮ್ಮೆಲ್ಲರ ಜೀವನದಲ್ಲಿ ಒಂದು ಚಿರಸ್ಮರಣೀಯವಾಗಿರ್ತಕ್ಕಂಥ ಪ್ರಸಂಗ ಸದ್ಗುರುಗಳ ಒಂದು ಅನುಗ್ರಹ ಕೃಪ ಆದ್ದರಿಂದ ನಾವೆಲ್ಲರೂ ಆ ಸದ್ಗುರುಗಳಿಗೆ ಮನಃಪೂರ್ವಕವಾಗಿ ನಮ್ಮ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯ ಮುಂದೆ ನಿರ್ವಿಘ್ನವಾಗಿ ಸಂಪನ್ನ ಆಗಲಿ ಮತ್ತು ಅವರೆಲ್ಲರೂ ಗಾಡಿಯನ್ನು ತೊಗೊಂಡು ಬಂದರು ಕ್ರೇನೂ ತೊಗೊಂಡು ಬಂದರು ಅವರೂ ಸಹಿತ ಬಹಳ ಅಗದಿ ಕುಶಲತೆಯಿಂದ ದಕ್ಷತೆಯಿಂದ ಈ ಕಾರ್ಯವನ್ನು ನಿರ್ವಹಿಸಿದರು ಅವರು ಎಲ್ಲರಿಗೂ ಮಹಾರಾಜರು ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಅದೇ ರೀತಿಯಾಗಿ ನಮಗೂ ನಿಮಗೂ ಸಹಿತ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸರ್ವಮಾನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಶ್ರೀ ಅನಂತ ಕೋಟಿ ಸೆಂಟರ್ ಸೆಂಟರ್ ಬರ್ರಿ ಇಲ್ಲಿ ಮುಂದೆ ಬಾ ಇಲ್ಲಿ ಮುಂದೆ ಬಾ ಕೈ ಮ್ಯಾಲ ಮಾಡಿ ಆ ಕಾಶಿ ನೀವು ಕೈ ನೀರು ಕೈ ಏನು ಏನು ಮಾಡಿದ್ರಿ ಕುಡಿಸ್ತಾರೆ ಮೊದ್ಲ ಕಾಯ್ಬಿಡ್ಲಿ ಅಲ್ಲ ಕರ್ಕೊಂಡ್ಬಿಡಿ ಕುತ್ತು ಕಾಲು ಕೆಳಗ್ಬಿಡ್ರಿ ಕೆಳಗೆ ಇಳಿಸ್ಕೊಂಡು ಅಲ್ಲ ಕುಂಜೆ ಮೇಲೆ ಕುಂದ್ರೆ ಸರ್ ಕುಂಜೆ ವಿಷಯ ಕೇಳ್ಕೊಂಡ್ಬಿಡ್ತೇನೆ ಅಷ್ಟು ಮಾಡ್ಬಿಡಿ ಹಿಂದಿಡ್ಕೋರ ಎಲ್ಲರೂ ಶಶಣ ಎಲ್ಲರಿಗೆ ಹಿಂದಿಡ್ಕೋಬೇಕಂತ ಇಲ್ಲ ಬಿಡುಕ ಆ ಕಡೆ ಹಿಡ್ಕೋಬೇಕಾ
ಕ್ರಿಯೇಟ್ ಕ್ರಿಯೇಟ್.